ಓಂ ಶಾಂತಿ. ಮುರುಳಿಯ ದಿನಾಂಕವಾಗಿದೆ 24/3/2020. ಪ್ರಾತಃ ಮುರುಳಿ ಬಾಪ್ತಾತ ಮಧುಬನ. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಆತ್ಮೀಯ ಸೇವೆ ಮಾಡಿ, ತನ್ನ ಹಾಗೂ ಅನ್ಯರ ಕಲ್ಯಾಣ ಮಾಡಿ. ತಂದೆಯ ಜೊತೆ ಸತ್ಯ ಹೃದಯವನ್ನು ಇಟ್ಟಿದ್ದೆ ಆದರೆ ತಂದೆಯ ಹೃದಯವನ್ನು ಗೆಲ್ಲುವಿರಿ. ಪ್ರಶ್ನೆ: ದೇಹಿ ಅಭಿಮಾನಿಯಾಗುವ ಪರಿಶ್ರಮವನ್ನು ಯಾರು ಮಾಡಲು ಸಾಧ್ಯ? ದೇಹಿ ಅಭಿಮಾನಿಗಳ ಲಕ್ಷಣಗಳನ್ನು ತಿಳಿಸಿ. ಉತ್ತರ: ಯಾರಿಗೆ ವಿಧಿಯೊಂದಿಗೆ ಮತ್ತು ತಂದೆಯೊಂದಿಗೆ ಅಪಾರವಾದ ಪ್ರೀತಿ ಇದೆಯೋ ಅವರು ದೇಹಿ ಅಭಿಮಾನಿಗಳಾಗುವ ಪರಿಶ್ರಮ ಪಡಲು ಸಾಧ್ಯ. ಅವರು ಶೀತಲರಾಗಿರುತ್ತಾರೆ, ಯಾರೊಂದಿಗೂ ಸಹ ಹೆಚ್ಚು ಮಾತನಾಡುವುದಿಲ್ಲ. ಅವರಿಗೆ ತಂದೆಯ ಜೊತೆ ಪ್ರೀತಿ ಇರುತ್ತದೆ. ನಡತೆಯು ಬಹಳ ಘನತೆಯಿಂದ ಕೂಡಿರುತ್ತದೆ. ನಮಗೆ ಭಗವಂತ ಓದಿಸುತ್ತಿದ್ದಾರೆ ಎಂಬ ನಶೆ ಇರುತ್ತದೆ. ನಾವು ಅವರ ಮಕ್ಕಳಾಗಿದ್ದೇವೆ. ಅವರು ಸದಾ ಸುಖದಾಯಿಯಾಗಿರುತ್ತಾರೆ. ಪ್ರತಿಯೊಂದು ಹೆಜ್ಜೆಯನ್ನ ಶ್ರೀಮತದಂತೆಯೇ ಇಡುತ್ತಾರೆ. ಓಂ ಶಾಂತಿ. ಮಕ್ಕಳು ಸೇವೆಯ ಸಮಾಚಾರವನ್ನು ಸಹ ಕೇಳಬೇಕು. ನಂತರ ಮುಖ್ಯ ಮುಖ್ಯವಾದ ಯಾವ ಮಹಾರಥಿ ಸೇವಾಧಾರಿಗಳಾಗಿದ್ದಾರೆ ಅವರಿಂದ ಸಲಹೆಯನ್ನು ಪಡೆಯಬೇಕು. ತಂದೆಗೆ ತಿಳಿದಿದೆ, ಸೇವಾಧಾರಿ ಮಕ್ಕಳಿಗೆ ವಿಚಾರ ಸಾಗರ ಮಂಥನ ನಡೆಯುತ್ತದೆ. ಮೇಳ ಅಥವಾ ಪ್ರದರ್ಶನಿಗಳ ಉದ್ಘಾಟನೆಯನ್ನ ಯಾರಿಂದ ಮಾಡಿಸುವುದು, ಯಾವ ಯಾವ ಜ್ಞಾನಯುಕ್ತ ಮಾತುಗಳಿಂದ ತಿಳಿಸಬೇಕು ಎಂಬುದು ವಿಚಾರ ಸಾಗರ ಮಂಥನ ನಡೆಯುತ್ತಿರುತ್ತದೆ. ಶಂಕರಾಚಾರ್ಯ ಮುಂತಾದವರು ಒಂದು ವೇಳೆ ನಿಮ್ಮ ಮಾತುಗಳನ್ನು ತಿಳಿದಿದ್ದೆ ಆದರೆ ನಿಮ್ಮ ಜ್ಞಾನವು ಬಹಳ ಶ್ರೇಷ್ಠವಾದುದು ಎಂದು ಹೇಳುತ್ತಾರೆ. ಇವರಿಗೆ ಓದಿಸುವಂತಹವರು ಯಾರೋ ಬುದ್ಧಿವಂತರಿರಬೇಕು ಎಂದು ತಿಳಿದುಕೊಳ್ಳುತ್ತಾರೆ. ಭಗವಂತನೇ ಓದಿಸುತ್ತಾರೆ ಎಂಬುದನ್ನು ಅವರು ಒಪ್ಪುವುದಿಲ್ಲ. ಅಂದಾಗ ಪ್ರದರ್ಶನಿ ಮುಂತಾದವುಗಳ ಉದ್ಘಾಟನೆ ಮಾಡಲು ಯಾರು ಬರುತ್ತಾರೆಯೋ ಅವರಿಗೆ ಏನೇನು ತಿಳಿಸಿಕೊಡಬೇಕು ಎಂಬ ಸಮಾಚಾರವನ್ನು ಎಲ್ಲರಿಗೆ ತಿಳಿಸಬೇಕು ಅಥವಾ ಟೇಪ್ ರೆಕಾರ್ಡರ್ನಲ್ಲಿ ಚಿಕ್ಕದಾಗಿ ರೆಕಾರ್ಡ್ ಮಾಡಬೇಕು. ಹೇಗೆ ಗಂಗೆದಾದಿಯವರು ಶಂಕರಾಚಾರ್ಯರಿಗೆ ತಿಳಿಸಿಕೊಟ್ಟರು? ಇಂತಹ ಸೇವಾಧಾರಿ ಮಕ್ಕಳು ತಂದೆಯ ಹೃದಯವನ್ನು ಗೆಲ್ಲುತ್ತಾರೆ. ಇದು ಸ್ಥೂಲ ಸೇವೆಯಾಗಿದೆ, ಆದರೆ ಯಾರು ಅನೇಕರ ಕಲ್ಯಾಣ ಮಾಡುತ್ತಾರೆ, ತಂದೆಯ ಗಮನ ಅವರ ಆತ್ಮೀಯ ಸೇವೆಯ ಕಡೆ ಹೋಗುತ್ತದೆ. ಬಲಿ ಪ್ರತಿಯೊಂದು ಮಾತಿನ ಕಲ್ಯಾಣವಿದೆ. ಒಂದು ವೇಳೆ ಯೋಗಯುಕ್ತರಾಗಿ ಮಾಡಿದ್ದೇ ಆದರೆ ಬ್ರಹ್ಮಭೋಜನ ಮಾಡುವುದರಲ್ಲಿಯೂ ಕಲ್ಯಾಣವಿದೆ. ಇಂತಹ ಯೋಗಯುಕ್ತ ಭೋಜನ ಮಾಡುವವರಿರಬೇಕು. ಭಂಡಾರದಲ್ಲಿ ಬಹಳ ಶಾಂತಿ ಇರಬೇಕು. ನೆನಪಿನ ಯಾತ್ರೆಯಲ್ಲಿರಬೇಕು. ಯಾರೇ ಬರುತ್ತಾರೆಂದರೆ ಅವರಿಗೆ ತಿಳಿಸಿಕೊಡಿ ಸೇವಾಧಾರಿ ಮಕ್ಕಳು ಯಾರು. ಬೇರೆಯವರಿಗೆ ತಿಳಿಸಿಕೊಡಲು ಸಾಧ್ಯವಿದೆ ಅಂತಹವರನ್ನೇ ಸೇವೆಯಲ್ಲಿ ಕರೆಯುತ್ತಿರುತ್ತಾರೆ. ಸೇವೆಯನ್ನ ಮಾಡುವಂತಹವರೇ ತಂದೆಯ ಹೃದಯವನ್ನ ಗೆಲ್ಲಲು ಸಾಧ್ಯವಿದೆ. ತಂದೆಯ ಗಮನವೆಲ್ಲ ಸೇವಾಧಾರಿ ಮಕ್ಕಳ ಕಡೆಯೇ ಇರುತ್ತದೆ. ಕೆಲವರಾದರೂ ಸನ್ಮುಖದಲ್ಲಿ ಮುರುಳಿಯನ್ನ ಕೇಳುತ್ತಿದ್ದರೂ ಸಹ ಏನೇನೂ ತಿಳಿದುಕೊಳ್ಳುವುದಿಲ್ಲ, ಧಾರಣೆಯಾಗುವುದಿಲ್ಲ. ಏಕೆಂದರೆ ಅರ್ಧಕಲ್ಪದ ದೇಹಾಭಿಮಾನದ ಕಾಯಿಲೆಯು ಬಹಳ ಕಠಿಣವಾಗಿದೆ. ಅದನ್ನು ಸಮಾಪ್ತಿ ಮಾಡಲು ಬಹಳ ಕೆಲವರೇ ಚೆನ್ನಾಗಿ ಪುರುಷಾರ್ಥ ಮಾಡುತ್ತಾರೆ. ಅನೇಕರು ಆತ್ಮಾಭಿಮಾನಿಗಳಾಗುವ ಪರಿಶ್ರಮವನ್ನೇ ಪಡುವುದಿಲ್ಲ. ಮಕ್ಕಳೇ, ಆತ್ಮಾಭಿಮಾನಿಯಾಗುವುದು ಬಹಳ ಪರಿಶ್ರಮವಿದೆ ಎಂದು ತಂದೆಯು ತಿಳಿಸುತ್ತಾರೆ. ಬಲೆ ಕೆಲವರು ದಿನಚರ್ಯವನ್ನು ಸಹ ಕಳುಹಿಸಿಕೊಡುತ್ತಾರೆ, ಆದರೆ ಪೂರ್ಣವಾಗಿರುವುದಿಲ್ಲ. ಆದರೂ ಸ್ವಲ್ಪ ಸ್ವಲ್ಪ ಗಮನವಿರುತ್ತದೆ. ಆತ್ಮಾಭಿಮಾನಿಗಳಾಗುವ ಗಮನ ಅನೇಕರಲ್ಲಿ ಕಡಿಮೆ ಇರುತ್ತದೆ. ಆತ್ಮಾಭಿಮಾನಿಗಳು ಬಹಳ ಶೀತಲರಾಗಿರುತ್ತಾರೆ. ಅವರು ಹೆಚ್ಚು ಮಾತನಾಡುವುದಿಲ್ಲ. ಅವರಿಗೆ ತಂದೆಯ ಮೇಲೆ ಎಷ್ಟು ಪ್ರೀತಿ ಇರುತ್ತದೆ ಎಂದರೆ ಕೇಳಲೇಬೇಡಿ. ಆತ್ಮನಿಗೆ ಎಷ್ಟು ಖುಷಿಯಾಗಬೇಕೆಂದರೆ ಯಾವುದೇ ಮನುಷ್ಯನಿಗೆ ಎಂದೂ ಅಷ್ಟು ಖುಷಿ ಆಗಿರಬಾರದು. ಈ ಲಕ್ಷ್ಮೀನಾರಾಯಣರಿಗೆ ಜ್ಞಾನವೇ ಇಲ್ಲ. ಯಾರಿಗೆ ಭಗವಂತ ಓದಿಸುತ್ತಾರೆಯೋ ಆ ಜ್ಞಾನವು ನೀವು ಮಕ್ಕಳಲ್ಲಿಯೇ ಇದೆ. ಭಗವಂತನು ನಮಗೆ ಓದಿಸುತ್ತಾರೆ ಎಂಬ ನಶೆಯೂ ಸಹ ನಿಮ್ಮಲ್ಲಿ ಒಬ್ಬರು ಇಬ್ಬರಿಗೆ ಇರುತ್ತದೆ. ಈ ನಶೆ ಇರುತ್ತದೆ ಎಂದರೆ ತಂದೆಯ ನೆನಪಿರುತ್ತದೆ.
ಅಂತಹವರನ್ನ ಆತ್ಮಾಭಿಮಾನಿಗಳೆಂದು ಕರೆಯಲಾಗುತ್ತದೆ. ಆದರೆ ಈ ನಶೆಯು ಇರುವುದೇ ಇಲ್ಲ. ನೆನಪಿನಲ್ಲಿರುವವರ ನಡತೆ ಬಹಳ ಚೆನ್ನಾಗಿ ಘನತೆಯಿಂದಿರುತ್ತದೆ. ನಾವು ಭಗವಂತನ ಮಕ್ಕಳಾಗಿದ್ದೇವೆ ಎಂಬ ನಶೆ ಇರುತ್ತದೆ. ಆದ್ದರಿಂದ ಅತೀಂದ್ರಿಯ ಸುಖವನ್ನ ಗೋಪ ಗೋಪಿಕೆಯರಲ್ಲಿ ಕೇಳಿ ಎಂಬ ಗಾಯನವಿದೆ. ಅವರು ಆತ್ಮಾಭಿಮಾನಿಗಳಾಗಿ ತಂದೆಯನ್ನ ನೆನಪು ಮಾಡುತ್ತಾರೆ. ನೆನಪು ಮಾಡಲಿಲ್ಲವೆಂದರೆ ತಂದೆಯ ಹೃದಯವನ್ನ ಗೆಲ್ಲಲು ಸಾಧ್ಯವಿಲ್ಲ. ಶಿವ ತಂದೆಯ ಹೃದಯವನ್ನೇರಲಿಲ್ಲವೆಂದರೆ ದಾದರವರ ಹೃದಯವನ್ನೂ ಸಹ ಏರಲು ಸಾಧ್ಯವಿಲ್ಲ. ಅವರ ಹೃದಯದಲ್ಲಿದ್ದದ್ದೇ ಆದರೆ ಅವಶ್ಯವಾಗಿ ಬ್ರಹ್ಮರವರ ಹೃದಯದಲ್ಲಿಯೂ ಸಹ ಇರುತ್ತೀರಿ. ತಂದೆಯು ಪ್ರತಿಯೊಬ್ಬರನ್ನ ತಿಳಿದುಕೊಂಡಿದ್ದಾರೆ. ನಾನು ಏನು ಸೇವೆಯನ್ನ ಮಾಡುತ್ತೇನೆ ಎಂದು ಮಕ್ಕಳು ಸ್ವಯಂ ತಿಳಿದುಕೊಂಡಿದ್ದಾರೆ. ಸೇವೆ ಮಾಡುವಂತಹ ಉತ್ಸಾಹವು ಮಕ್ಕಳಲ್ಲಿ ಬಹಳ ಇರಬೇಕು. ಕೆಲವರಿಗೆ ಸೇವಾ ಕೇಂದ್ರಗಳನ್ನ ತೆರೆಯಬೇಕೆಂಬ ಉತ್ಸಾಹವಿರುತ್ತದೆ. ಕೆಲವರಿಗೆ ಚಿತ್ರವನ್ನ ಮಾಡಿಸಬೇಕು ಎಂಬ ಉತ್ಸಾಹವಿರುತ್ತದೆ. ನನಗೆ ಜ್ಞಾನಿ ಆತ್ಮಗಳಾದ ಮಕ್ಕಳೇ ಪ್ರಿಯರೆನಿಸುತ್ತಾರೆ ಎಂದು ತಂದೆಯು ಹೇಳುತ್ತಾರೆ. ಯಾರು ತಂದೆಯ ನೆನಪಿನಲ್ಲಿರುತ್ತಾರೆ ಅವರು ಸೇವೆಯನ್ನು ಮಾಡಲು ತವಕ ಪಡುತ್ತಿರುತ್ತಾರೆ. ಕೆಲವರಾದರೂ ಪೂರ್ಣವಾಗಿ ಏನೂ ಸೇವೆಯನ್ನೇ ಮಾಡುವುದಿಲ್ಲ. ತಂದೆಯು ಹೇಳುವುದನ್ನು ಸಹ ಒಪ್ಪುವುದಿಲ್ಲ. ಎಲ್ಲಿ ಯಾರ ಸೇವೆಯನ್ನ ಮಾಡಬೇಕು ಎಂಬುದನ್ನು ತಂದೆಯು ತಿಳಿಸಿದ್ದಾರೆ. ಆದರೆ ದೇಹಾಭಿಮಾನದ ಕಾರಣ ತನ್ನ ಮತದಂತೆ ನಡೆದಿದೆ. ಆದರೆ ಅಂತಹವರು ಹೃದಯವನ್ನ ಗೆಲ್ಲಲು ಸಾಧ್ಯವಿಲ್ಲ. ಅಜ್ಞಾನ ಕಾಲದಲ್ಲಿಯೂ ಸಹ ಯಾರ ಮಗನಾದರೂ ಕೆಟ್ಟ ನಡತೆ ಇರುವವರಾಗಿದ್ದರೆ ತಂದೆಯ ಹೃದಯವನ್ನ ಗೆಲ್ಲಲು ಸಾಧ್ಯವಾಗುವುದಿಲ್ಲ. ಅಂತಹವರನ್ನ ಕುಪುತ್ರರೆಂದು ತಿಳಿಯುತ್ತಾರೆ. ಸಂಘದೋಷದಲ್ಲಿ ಕೆಟ್ಟು ಹೋಗಿ ಬಿಟ್ಟಿರುತ್ತಾರೆ. ಇಲ್ಲಿಯೂ ಸಹ ಯಾರು ಸೇವೆ ಮಾಡುತ್ತಾರೆ ಅವರೇ ತಂದೆಗೆ ಪ್ರಿಯರಾಗಿರುತ್ತಾರೆ. ಯಾರು ಸೇವೆಯನ್ನ ಮಾಡುವುದಿಲ್ಲವೋ ಅವರನ್ನ ತಂದೆಯು ಪ್ರೀತಿ ಮಾಡುತ್ತಾರೇನು? ಅದೃಷ್ಟದನುಸಾರ ಓದುತ್ತಾರೆ ಮತ್ತೆ ಪ್ರೀತಿಯು ಯಾರ ಮೇಲಿರುತ್ತದೆ? ಒಳ್ಳೆಯ ಮಕ್ಕಳನ್ನ ಬಹಳ ಪ್ರೀತಿಯಿಂದ ಕರೆಯುತ್ತಾರೆ. ನೀವು ಬಹಳ ಸುಖದಾಯಿಯಾಗಿದ್ದೀರಿ, ನೀವು ಪಿತಾ ಸ್ನೇಹಿಯಾಗಿದ್ದೀರಿ ಎಂದು ಹೇಳುತ್ತಾರೆ. ಯಾರು ತಂದೆಯನ್ನ ನೆನಪು ಮಾಡುವುದಿಲ್ಲವೋ ಅಂತಹವರನ್ನ ಪಿತಾ ಸ್ನೇಹಿಗಳೆಂದು ಹೇಳುತ್ತಾರೇನು? ದಾದರವರ ಸ್ನೇಹಿಗಳಾಗಬಾರದು, ತಂದೆಗೆ ಸ್ನೇಹಿಯಾಗಬೇಕು. ಯಾರು ತಂದೆಯ ಸ್ನೇಹಿಗಳಾಗಿರುತ್ತಾರೆ ಅವರ ಮಾತು ನಡತೆ ಬಹಳ ಸುಂದರವಾಗಿರುತ್ತದೆ. ಬಲೆ ಸಮಯವಿರಬಹುದು, ಆದರೆ ಶರೀರದ ಮೇಲೆ ಯಾವುದೇ ಭರವಸೆ ಇದೆಯೇನು ಎಂದು ವಿವೇಕವು ಹೇಳುತ್ತದೆ. ಕುಳಿತು ಕುಳಿತಿದ್ದಂತೆಯೇ ಅಪಘಾತವಾಗುತ್ತದೆ. ಕೆಲವರಿಗೆ ಹೃದಯಾಘಾತವಾಗುತ್ತದೆ, ಕೆಲವರಿಗೆ ರೋಗ ಬರುತ್ತದೆ, ಮೃತ್ಯುವಂತೂ ಇದ್ದಕ್ಕಿದ್ದಂತೆಯೇ ಬರುತ್ತದೆಯಲ್ಲವೇ? ಆದ್ದರಿಂದ ಶ್ವಾಸದ ಮೇಲೆ ಭರವಸೆ ಇಲ್ಲ. ಪ್ರಾಕೃತಿಕ ವಿಕೋಪಗಳದ್ದು ಸಹ ಈಗ ಅಭ್ಯಾಸ ನಡೆಯುತ್ತಿದೆ. ಅಕಾಲದಲ್ಲಿ ಮಳೆಯಾಗುವುದರಿಂದಲೂ ಸಹ ಹಾನಿಯಾಗುತ್ತದೆ. ಈ ಪ್ರಪಂಚವೇ ದುಃಖವನ್ನ ಕೊಡುವಂತಹದ್ದಾಗಿದೆ. ತಂದೆಯೂ ಸಹ ಈ ಪ್ರಪಂಚದಲ್ಲಿ ಯಾವಾಗ ಮಹಾನ್ ದುಃಖವಿರುತ್ತದೆ, ರಕ್ತದ ನದಿಯು ಹರಿಯುತ್ತಿರುತ್ತದೆ, ಆ ಸಮಯದಲ್ಲಿಯೇ ಬರುತ್ತಾರೆ. ಅಂದಾಗ ತಾವು ಪುರುಷಾರ್ಥವನ್ನ ಮಾಡಿ 21 ಜನ್ಮದ ಕಲ್ಯಾಣವನ್ನ ಮಾಡಿಕೊಳ್ಳಬೇಕು ಎಂಬ ಪ್ರಯತ್ನವನ್ನ ಪಡಬೇಕು. ಅನೇಕರಿಗೆ ತಮ್ಮ ಕಲ್ಯಾಣವನ್ನ ಮಾಡಿಕೊಳ್ಳುವಂತಹ ಚಿಂತೆಯೇ ಕಂಡುಬರುವುದಿಲ್ಲ. ತಂದೆಯು ಇಲ್ಲಿ ಕುಳಿತು ಮುರುಳಿಯನ್ನ ನುಡಿಸುತ್ತಿದ್ದರೂ ಸಹ ಬುದ್ಧಿಯು ಸೇವಾಧಾರಿ ಮಕ್ಕಳ ಕಡೆ ಇರುತ್ತದೆ. ಈಗ ಶಂಕರಾಚಾರ್ಯರನ್ನ ಪ್ರದರ್ಶನಿಯಲ್ಲಿ ಕರೆಯಲಾಗಿದೆ. ಇಲ್ಲವೆಂದರೆ ಆ ಜನರು ಎಲ್ಲಿಯೂ ಹೋಗುವುದಿಲ್ಲ, ಬಹಳ ಅಭಿಮಾನದಲ್ಲಿರುತ್ತಾರೆ. ಅಂದಾಗ ಅವರಿಗೆ ಮಾನ್ಯತೆಯನ್ನು ಸಹ ಕೊಡಬೇಕಾಗುತ್ತದೆ, ಸಿಂಹಾಸನದ ಮೇಲೆ ಕುಳ್ಳಿರಿಸಬೇಕಾಗುತ್ತದೆ. ಜೊತೆಯಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅವರಿಗೆ ಬಹಳ ಗೌರವವನ್ನ ಕೊಡಬೇಕು. ನಿರ್ಮಾಣರಾಗಿದೆ ಆದರೆ ಅವರು ತಮ್ಮ ಬೆಳ್ಳಿಯ ಸಿಂಹಾಸನವನ್ನು ಸಹ ಬಿಟ್ಟುಕೊಡಬೇಕು. ತಂದೆಯನ್ನ ನೋಡಿ ಹೇಗೆ ಸಾಧಾರಣರಾಗಿರುತ್ತಾರೆ, ಇವರನ್ನ ಯಾರೂ ತಿಳಿದುಕೊಂಡಿಲ್ಲ. ನೀವು ಮಕ್ಕಳಲ್ಲಿಯೂ ಸಹ ಕೆಲವರೇ ತಿಳಿದುಕೊಂಡಿದ್ದೀರಿ. ತಂದೆಯು ಎಷ್ಟೊಂದು ನಿರಹಂಕಾರಿಯಾಗಿದ್ದಾರೆ! ಇದು ತಂದೆ ಮತ್ತು ಮಕ್ಕಳ ಸಂಬಂಧವಲ್ಲವೇ? ಹೇಗೆ ಲೌಕಿಕ ತಂದೆಯು ಮಕ್ಕಳೊಂದಿಗೆ ಇರುತ್ತಾರೆ, ತಿನ್ನುತ್ತ
ಕುಡಿಯುತ್ತಾರೆ. ಇವರು ಬೇಹದಿನ ತಂದೆಯಾಗಿದ್ದಾರೆ. ಸನ್ಯಾಸಿ ಮುಂತಾದವರಿಗೆ ತಂದೆಯ ಪ್ರೀತಿಯೂ ಸಿಗುವುದಿಲ್ಲ. ನೀವು ಮಕ್ಕಳು ಕಲ್ಪಕಲ್ಪವೂ ನಮಗೆ ಬೇಹದಿನ ತಂದೆಯಿಂದ ಪ್ರೀತಿ ಸಿಗುತ್ತದೆ ಎಂಬುದನ್ನು ತಿಳಿದಿದ್ದೀರಿ. ತಂದೆಯು ಸುಂದರ ಹೂವನ್ನಾಗಿ ಮಾಡಲು ಬಹಳ ಪರಿಶ್ರಮ ಪಡುತ್ತಾರೆ. ಆದರೆ ಡ್ರಾಮಾನುಸಾರ ಎಲ್ಲರೂ ಸುಂದರರಾಗುವುದಿಲ್ಲ. ಈ ದಿನ ಬಹಳ ಒಳ್ಳೊಳ್ಳೆಯವರು ನಾಳೆಯ ದಿನ ವಿಕಾರಿಗಳಾಗಿ ಬಿಡುತ್ತಾರೆ. ಅದೃಷ್ಟದಲ್ಲಿ ಇಲ್ಲವೆಂದರೆ ಏನು ತಾನೇ ಮಾಡಲು ಸಾಧ್ಯ ಎಂದು ತಂದೆಯು ಹೇಳುತ್ತಾರೆ. ಅನೇಕರದು ಕೊಳಕು ನಡವಳಿಕೆಯಾಗಿರುತ್ತದೆ, ಆಜ್ಞೆಯನ್ನು ಉಲ್ಲಂಘಿಸುತ್ತಾರೆ. ಈಶ್ವರನ ಮತದಂತೆ ನಡೆಯಲಿಲ್ಲವೆಂದರೆ ಅವರ ಗತಿ ಏನಾಗುವುದು? ಶ್ರೇಷ್ಠಾತಿಶ್ರೇಷ್ಠ ತಂದೆಯಾಗಿದ್ದಾರೆ, ಮತ್ಯಾರೂ ಇಲ್ಲ. ದೇವತೆಗಳ ಚಿತ್ರಗಳಲ್ಲಿ ನೋಡಿದ್ದೆ ಆದರೆ ಲಕ್ಷ್ಮೀನಾರಾಯಣರು ಶ್ರೇಷ್ಠರಾಗಿದ್ದಾರೆ. ಇದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ. ಆದರೆ ಮನುಷ್ಯರು ಇವರನ್ನು ಇಂತಹ ಶ್ರೇಷ್ಠರನ್ನಾಗಿ ಯಾರು ಮಾಡಿದರು ಎಂಬುದನ್ನು ತಿಳಿದುಕೊಂಡಿಲ್ಲ. ತಂದೆಯು ನೀವು ಮಕ್ಕಳಿಗೆ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಚೆನ್ನಾಗಿ ತಿಳಿಸುತ್ತಾರೆ. ನಿಮಗೆ ತಮ್ಮ ಶಾಂತಿಧಾಮ ಸುಖಧಾಮದ ನೆನಪು ಬರುತ್ತದೆ. ಸರ್ವಿಸ್ ಮಾಡುವಂತಹವರ ಹೆಸರು ಸ್ಮೃತಿಯಲ್ಲಿ ಬರುತ್ತದೆ. ಯಾರು ಆಜ್ಞಾಕಾರಿ ಮಕ್ಕಳಾಗಿರುತ್ತಾರೆಯೋ ಅವರ ಕಡೆಯೇ ತಂದೆಯ ಮನಸ್ಸು ಹೋಗುತ್ತಿರುತ್ತದೆ. ಬೇಹದಿನ ತಂದೆಯು ಒಂದೇ ಸಾರಿ ಬರುತ್ತಾರೆ. ಅಲೌಕಿಕ ತಂದೆಯಾದರೂ ಜನ್ಮ ಜನ್ಮಾಂತರ ಸಿಗುತ್ತಾರೆ. ಸತ್ಯುಗದಲ್ಲಿಯೂ ಸಹ ಲೌಕಿಕ ತಂದೆಯೂ ಸಿಗುತ್ತಾರೆ. ಆದರೆ ಈ ತಂದೆಯು ಅಲ್ಲಿ ಸಿಗುವುದಿಲ್ಲ. ಇಲ್ಲಿನ ವಿದ್ಯೆಯು ಇಂದ ನೀವು ಪದವಿಯನ್ನು ಪಡೆಯುತ್ತೀರಿ. ತಂದೆಯಿಂದ ನಾವು ಹೊಸ ಪ್ರಪಂಚಕ್ಕಾಗಿ ಓದುತ್ತಿದ್ದೇವೆ ಎಂಬುದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ. ಇದು ಬುದ್ಧಿಯಲ್ಲಿ ನೆನಪಿರಬೇಕು. ಇದು ಬಹಳ ಸಹಜವಾದದ್ದಾಗಿದೆ. ತಿಳಿಯಿರಿ ಬಾಬಾ, ಆಟವಾಡುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಯಾರಾದರೂ ಬಂದರೆ ತಂದೆಯು ತಕ್ಷಣ ಅಲ್ಲಿಯೇ ಅವರಿಗೆ ಜ್ಞಾನವನ್ನು ಕೊಡಲು ಪ್ರಾರಂಭ ಮಾಡುತ್ತಾರೆ. ಬೇಹದಿನ ತಂದೆಯನ್ನು ತಿಳಿದಿದ್ದೀರಾ? ತಂದೆಯು ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡಲು ಬಂದಿದ್ದಾರೆ. ರಾಜಯೋಗವನ್ನು ಕಲಿಸುತ್ತಾರೆ. ಭಾರತವಾಸಿಗಳಿಗೆ ಕಲಿಸಿಕೊಡಬೇಕಾಗಿದೆ. ಭಾರತವೇ ಸ್ವರ್ಗವಾಗಿತ್ತು, ಅಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಈಗಾದರೂ ನರ್ಕವಿದೆ. ನರ್ಕದಿಂದ ಮತ್ತೆ ಸ್ವರ್ಗವನ್ನಾಗಿ ತಂದೆಯೇ ಮಾಡುತ್ತಾರೆ. ಇಂತಹ ಮುಖ್ಯವಾದ ಮಾತುಗಳನ್ನು ನೆನಪು ಮಾಡಿಕೊಂಡು ಯಾರಾದರೂ ಬಂದರೆ ಕುಳಿತು ಅವರಿಗೆ ತಿಳಿಸಿಕೊಡಿ. ಆಗ ಎಷ್ಟೊಂದು ಸಂತೋಷ ಪಡುತ್ತಾರೆ. ತಂದೆಯು ಬಂದಿದ್ದಾರೆ ಎಂದು ಹೇಳಿ, ಇದು ಅದೇ ಮಹಾಭಾರತ ಯುದ್ಧವಾಗಿದೆ, ಅದು ಗೀತೆಯಲ್ಲಿ ಬರೆಯಲ್ಪಟ್ಟಿದೆ. ಗೀತೆಯ ಭಗವಂತನು ಬಂದಿದ್ದಾರೆ, ಗೀತೆಯನ್ನು ನುಡಿಸಿದ್ದಾರೆ. ಏತಕ್ಕಾಗಿ? ಮನುಷ್ಯರನ್ನ ದೇವತೆಯನ್ನಾಗಿ ಮಾಡಲು. ನನ್ನನ್ನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಎಂದು ತಂದೆಯೇ ಹೇಳುತ್ತಾರೆ. ಇದು ದುಃಖಧಾಮವಾಗಿದೆ. ಇಷ್ಟು ಬುದ್ಧಿಯಲ್ಲಿದ್ದರೂ ಸಾಕು, ಖುಷಿಯಾಗಿರುತ್ತೀರಿ. ನಾನಾತ್ಮ ತಂದೆಯ ಜೊತೆ ಶಾಂತಿಧಾಮಕ್ಕೆ ಹೋಗುವವಂತಿದ್ದೇನೆ. ನಂತರ ಅಲ್ಲಿಂದ ಪಾತ್ರವನ್ನು ಅಭಿನಯಿಸಲು ಬರುತ್ತೇನೆ. ಮೊದಲು ಸುಖಧಾಮದಲ್ಲಿ ಬರುತ್ತೇನೆ. ಹೇಗೆ ಕಾಲೇಜಿನಲ್ಲಿ ಓದುತ್ತಾರೆಂದರೆ, ನಾವು ಇದನ್ನು ಓದುತ್ತಿದ್ದೇವೆ, ಇದರಿಂದ ಇಂತಹವರಾಗುತ್ತೇವೆ ಎಂಬುದು ತಿಳಿದಿರುತ್ತದೆ. ಬ್ಯಾರಿಸ್ಟರ್ ಆಗುತ್ತೇವೆ ಅಥವಾ ಪೊಲೀಸ್ ಸೂಪರಿಂಟೆಂಡೆಂಟ್ ಆಗುತ್ತೇವೆ. ಇಷ್ಟೊಂದು ಹಣವನ್ನು ಸಂಪಾದನೆ ಮಾಡುತ್ತೇವೆ ಎಂದು ಅಪಾರ ಖುಷಿ ಇರುತ್ತದೆ. ನೀವು ಮಕ್ಕಳಿಗೂ ಸಹ ಈ ಖುಷಿ ಇರಬೇಕು. ನಾವು ಬೇಹದಿನ ತಂದೆಯಿಂದ ಈ ಆಸ್ತಿಯನ್ನು ಪಡೆಯುತ್ತೇವೆ. ನಂತರ ಸ್ವರ್ಗದಲ್ಲಿ ನಮ್ಮ ಮಹಲುಗಳನ್ನು ಮಾಡುತ್ತೇವೆ. ಇಡೀ ದಿನ ಬುದ್ಧಿಯಲ್ಲಿ ಇದೇ ಚಿಂತನೆ ಇದ್ದಿದ್ದೇ ಆದರೆ ಖುಷಿಯಾಗಿರುತ್ತೀರಿ. ತನ್ನ ಮತ್ತು ಅನ್ಯರದು ಸಹ ಕಲ್ಯಾಣವನ್ನು ಮಾಡಬೇಕು. ಯಾವ ಮಕ್ಕಳ ಬಳಿ ಜ್ಞಾನವಿರುತ್ತದೆ ಅದನ್ನು ದಾನ ಮಾಡುವುದು ಅವರ ಕರ್ತವ್ಯವಾಗಿದೆ. ಒಂದು ವೇಳೆ ಧನವಿದೆ, ದಾನ ಮಾಡಲಿಲ್ಲವೆಂದರೆ ಅವರನ್ನು ಜಿಪ್ಪಿಣರೆಂದು ಹೇಳಲಾಗುತ್ತದೆ. ಅವರ ಬಳಿ ಹಣವಿದ್ದರೂ ಸಹ ಇಲ್ಲದಂತೆ ಅರ್ಥ. ಧನವಿದೆ ಎಂದರೆ ಅವಶ್ಯವಾಗಿ ದಾನ ಮಾಡಿ. ಒಳ್ಳೊಳ್ಳೆಯ ಮಹಾರಥಿ ಮಕ್ಕಳು ಯಾರಾಗಿದ್ದಾರೆ ಅವರು ಸದಾಕಾಲ ತಂದೆಯ ಹೃದಯವನ್ನು ಗೆದ್ದಿರುತ್ತಾರೆ. ಇವರು ಹಾಳಾಗಿ ಬಿಡುತ್ತಾರೆ ಎಂಬುದು ಕೆಲವರಿಗೆ ವಿಚಾರವಿರುತ್ತದೆ. ಸಂದರ್ಭಗಳು ಅದೇ ರೀತಿ ಇರುತ್ತದೆ. ದೇಹದ ಅಹಂಕಾರ ಬಹಳ ಏರಿರುತ್ತದೆ.
ಯಾವುದೋ ಸಮಯದಲ್ಲಿ ತಂದೆಯ ಕೈಯನ್ನು ಬಿಟ್ಟು ಹೋಗಿ ಮನೆಯಲ್ಲಿ ಕುಳಿತುಕೊಳ್ಳುತ್ತಾರೆ. ಬಲೆ ಮುರುಳಿಯನ್ನು ಬಹಳ ಚೆನ್ನಾಗಿ ನುಡಿಸುತ್ತಾರೆ, ಆದರೆ ದೇಹಾಭಿಮಾನವು ಬಹಳ ಇರುತ್ತದೆ. ಸ್ವಲ್ಪವೇನಾದರೂ ತಂದೆಯು ಎಚ್ಚರಿಕೆ ಕೊಟ್ಟಿರುತ್ತಾರೆಂದರೆ ತಕ್ಷಣವೇ ಬಿಟ್ಟು ಹೋಗುತ್ತಾರೆ. ಪ್ರೀತಿಯನ್ನು ಮಾಡು ಅಥವಾ ತಿರಸ್ಕರಿಸು, ಆದರೆ ನಾನು ನಿನ್ನ ಬಾಗಿಲನ್ನು ಬಿಡಲಾರೆ ಎಂಬ ಗಾಯನವಿದೆಯಲ್ಲವೇ. ಇಲ್ಲಿ ತಂದೆಯು ಸರಿಯಾದ ಮಾತನ್ನು ಹೇಳಿದರೂ ಸಹ ಕೋಪವನ್ನು ಮಾಡಿಕೊಳ್ಳುತ್ತಾರೆ. ಇಂತಹವರು ಮಕ್ಕಳು ಸಹ ಇದ್ದಾರೆ. ಕೆಲವರು ಆಂತರ್ಯದಿಂದ ಬಹಳ ಧನ್ಯವಾದವನ್ನು ತಿಳಿಸುತ್ತಾರೆ, ಕೆಲವರು ಆಂತರಿಕವಾಗಿ ಕಿಚ್ಚಿನಿಂದ ಸಾಯುತ್ತಾರೆ. ಮಾಯೆಯ ದೇಹಾಭಿಮಾನವು ಬಹಳ ಇದೆ. ಕೆಲವರು ಇಂತಹ ಮಕ್ಕಳಿದ್ದಾರೆ, ಮುರುಳಿಯನ್ನು ಕೇಳುವುದೇ ಇಲ್ಲ. ಇನ್ನು ಕೆಲವರಿಗೆ ಮುರುಳಿ ಇಲ್ಲದೆ ಇರಲು ಸಾಧ್ಯವಿಲ್ಲ. ಮುರುಳಿಯನ್ನು ಓದಲಿಲ್ಲವೆಂದರೆ ತಮ್ಮದೇ ಆದ ಹಠವಿರುತ್ತದೆ. ನಮ್ಮಲ್ಲಿಯೇ ಬಹಳಷ್ಟು ಜ್ಞಾನವಿದೆ ಎಂದು ಹೇಳುತ್ತಾರೆ, ಆದರೆ ಏನೇನೂ ಇರುವುದಿಲ್ಲ. ಅಂದಾಗ ಇಲ್ಲಿ ಶಂಕರಾಚಾರ್ಯ ಮುಂತಾದವರು ಪ್ರದರ್ಶನೆಯಲ್ಲಿ ಬರುತ್ತಾರೆಂದರೆ ಸೇವೆಯು ಚೆನ್ನಾಗಿ ಆಗುತ್ತಾ ಇರುತ್ತದೆ. ಅದರ ಸಮಾಚಾರವು ಎಲ್ಲರಿಗೂ ಕಳುಹಿಸಬೇಕು. ಹೇಗೆ ಸರ್ವಿಸ್ ಆಯಿತೆಂದು ಎಲ್ಲರಿಗೂ ತಿಳಿದು ಬರಲಿ. ಆಗ ಅವರು ಸಹ ಕಲಿತುಕೊಳ್ಳುತ್ತಾರೆ. ಈ ರೀತಿಯ ಸೇವೆಯನ್ನು ಮಾಡುವ ವಿಚಾರಗಳು ಯಾರಲ್ಲಿ ಬರುತ್ತದೆಯೋ ಅವರಿಗೆ ಬಾಬಾ ಸರ್ವಿಸೆಬಲ್ ಮಕ್ಕಳೆಂದು ತಿಳಿಯುತ್ತಾರೆ. ಸೇವೆಯಲ್ಲಿ ಎಂದೂ ಸಹ ಸುಸ್ತಾಗಬಾರದು. ಇದರಿಂದ ಅನೇಕರ ಕಲ್ಯಾಣ ಮಾಡಬೇಕಾಗುತ್ತದೆ. ಎಲ್ಲರಿಗೂ ಈ ಜ್ಞಾನ ಸಿಗಲಿ ಎಂಬುದು ತಂದೆಗೆ ಚಿಂತೆ ಇರುತ್ತದೆ. ಮಕ್ಕಳದು ಸಹ ಉನ್ನತಿಯಾಗಲಿ, ಈ ಆತ್ಮೀಕ ಸೇವೆಯು ಮುಖ್ಯವಾದುದೆಂದು ನಿತ್ಯವೂ ಮುರುಳಿಯಲ್ಲಿ ತಿಳಿಸಿಕೊಡುತ್ತಿರುತ್ತಾರೆ. ಕೇಳುವುದು ಮತ್ತು ಹೇಳುವುದು ಈ ಉತ್ಸುಕತೆ ಇರಬೇಕು. ಬ್ಯಾಡ್ಜ್ ಅನ್ನು ತೆಗೆದುಕೊಂಡು ನಿತ್ಯವೂ ಮಂದಿರದಲ್ಲಿ ಹೋಗಿ ತಿಳಿಸಿಕೊಡಿ. ಲಕ್ಷ್ಮೀನಾರಾಯಣರು ಹೇಗೆ ತಯಾರಾದರು, ನಂತರ ಎಲ್ಲಿಗೆ ಹೋದರು, ಹೇಗೆ ರಾಜ್ಯಭಾಗ್ಯವನ್ನು ಪಡೆದರು, ಮಂದಿರದ ಬಾಗಿಲಲ್ಲಿ ಹೋಗಿ ಕುಳಿತುಕೊಳ್ಳಿ, ಯಾರೇ ಬರುತ್ತಾರೆಂದರೆ ತಿಳಿಸಿ. ಈ ಲಕ್ಷ್ಮೀನಾರಾಯಣರು ಯಾರಾಗಿದ್ದಾರೆ, ಯಾವಾಗ ಭಾರತದಲ್ಲಿ ಇವರ ರಾಜ್ಯವಿತ್ತು, ಹನುಮಂತನು ಸಹ ಪಾದರಕ್ಷೆಗಳ ಬಳಿ ಕುಳಿತುಕೊಳ್ಳುತ್ತಿದ್ದನಲ್ಲವೇ, ಇವರದು ಸಹ ರಹಸ್ಯವಿದೆಯಲ್ಲವೇ. ಕನಿಕರ ಬರುತ್ತದೆ. ತಂದೆಯಂತೂ ಸೇವೆಯನ್ನು ಮಾಡುವ ಯುಕ್ತಿಯನ್ನು ಬಹಳಷ್ಟು ತಿಳಿಸುತ್ತಾರೆ, ಆದರೆ ಜಾರಿಯಲ್ಲಿ ಎಲ್ಲೋ ಕೆಲವರು ತರುತ್ತಾರೆ. ಸೇವೆಯು ಬಹಳಷ್ಟಿದೆ, ಅಂತರಿಗೆ ಊರುಗೋಲಾಗಬೇಕು. ಯಾರೂ ಸರ್ವಿಸನ್ನು ಮಾಡುವುದಿಲ್ಲ, ಬುದ್ಧಿಯು ಸ್ವಚ್ಛವಾಗಿರುವುದಿಲ್ಲವೆಂದರೆ ನಂತರ ಧಾರಣೆಯೂ ಆಗುವುದಿಲ್ಲ. ಇಲ್ಲವೆಂದರೆ ಸೇವೆಯು ಬಹಳ ಸಹಜವಾಗಿದೆ. ನೀವು ಜ್ಞಾನರತ್ನಗಳ ದಾನ ಮಾಡುತ್ತೀರಿ, ಕೆಲವರು ಸಾಹುಕಾರರು ಬರುತ್ತಾರೆಂದರೆ ಅವರಿಗೆ ನಾವು ಉಡುಗೊರೆಯನ್ನು ಕೊಡುತ್ತೇವೆ ಎಂದು ಹೇಳಿ. ಇದರ ಅರ್ಥವನ್ನು ಸಹ ತಂದೆಯು ತಿಳಿಸುತ್ತಾರೆ. ಈ ಬ್ಯಾಡ್ಜ್ನ ಬಗ್ಗೆ ತಂದೆಗೆ ಬಹಳ ಗೌರವವಿದೆ, ಮತ್ತಾರಿಗೂ ಸಹ ಇಷ್ಟೊಂದು ಗೌರವವಿಲ್ಲ. ಇದರಲ್ಲಿ ಬಹಳ ಒಳ್ಳೆಯ ಜ್ಞಾನವು ತುಂಬಲ್ಪಟ್ಟಿದೆ. ಆದರೆ ಯಾರದಾದರೂ ಅದೃಷ್ಟದಲ್ಲಿ ಇಲ್ಲವೆಂದರೆ ತಂದೆಯು ಸಹ ಏನು ಮಾಡಲು ಸಾಧ್ಯ? ತಂದೆಯನ್ನ ಮತ್ತು ವಿದ್ಯೆಯನ್ನ ಬಿಟ್ಟು ಬಿಡುವುದು ಇದು ಅತಿ ದೊಡ್ಡದಾದ ಸ್ವಯಂಘಾತವಾಗಿದೆ. ತಂದೆಗೆ ಮಕ್ಕಳಾದ ನಂತರ ವಿಚ್ಛೇದನವನ್ನು ಕೊಡುವುದು ಇಂತಹ ಮಹಾನ್ ಪಾಪವು ಮತ್ಯಾವುದೂ ಇಲ್ಲ. ಅಂತಹ ಮೂರ್ಖರು ಬೇರೆ ಯಾರೂ ಇಲ್ಲ. ಮಕ್ಕಳು ಶ್ರೀಮತದಂತೆ ನಡೆಯಬೇಕಲ್ಲವೇ? ನಾವು ವಿಶ್ವದ ಮಾಲೀಕರಾಗುವಂತಹವರು ಎಂಬುದು ನಿಮ್ಮ ಬುದ್ಧಿಯಲ್ಲಿ ಇರಲಿ. ಇದು ಕಡಿಮೆ ಮಾತೇನು? ನೆನಪು ಮಾಡುತ್ತೀರೆಂದರೆ ಆನಂದವೂ ಸಹ ಆಗುತ್ತದೆ. ನೆನಪು ಇಲ್ಲದೆ ಇರುವುದರಿಂದ ಪಾಪವು ಭಸ್ಮವಾಗುವುದಿಲ್ಲ. ದತ್ತುವಾಗಿದ್ದೀರೆಂದರೆ ಅಪಾರವಾದ ಖುಷಿ ಇರಬೇಕು. ಆದರೆ ಮಾಯೆಯು ಬಹಳ ವಿಘ್ನವನ್ನು ಹಾಕುತ್ತದೆ, ಮಕ್ಕಳನ್ನು ಬೀಳಿಸಿ ಬಿಡುತ್ತದೆ. ತಂದೆಯ ಶ್ರೀಮತವನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಅವರು ಏನು ಪದವಿಯನ್ನು ಪಡೆಯುತ್ತಾರೆ? ಈ ಬೇಹದಿನ ರಾಜಧಾನಿಯು ಸ್ಥಾಪನೆಯಾಗುತ್ತಾ ಇದೆ. ಇದರಲ್ಲಿ ಖರ್ಚಿನ ಯಾವುದೇ ಮಾತಿಲ್ಲ. ಕುಮಾರಿಯರು ಬರುತ್ತಾರೆ, ಕಲಿತುಕೊಂಡು ಅನೇಕರನ್ನು ತನ್ನ ಸಮಾನ ಮಾಡಿಕೊಳ್ಳುತ್ತಾರೆ. ಇದರಲ್ಲಿ ಯಾವುದೇ ಪ್ರಕಾರದ ಶುಲ್ಕದ ಮಾತಿಲ್ಲ. ನಿಮಗೆ ಸ್ವರ್ಗದ ರಾಜ್ಯಭಾಗ್ಯವು ಕೊಡುತ್ತೇನೆಂದು ತಂದೆಯು ಹೇಳುತ್ತಾರೆ. ನಾನು ಸ್ವರ್ಗದಲ್ಲಿ ಬರುವುದಿಲ್ಲ. ಶಿವತಂದೆಯಂತೂ ದಾತನಾಗಿದ್ದಾರಲ್ಲವೇ, ಅವರಿಗೆ ಯಾವ ಶುಲ್ಕವನ್ನು ಕೊಡುತ್ತೀರಿ? ಬ್ರಹ್ಮರವರು ಎಲ್ಲವನ್ನ ತಂದೆಗೆ ಕೊಟ್ಟು ಬಿಟ್ಟರು, ವಾರಸುದಾರನನ್ನಾಗಿ ಮಾಡಿಕೊಂಡರು.
ಅದಕ್ಕೆ ಪ್ರತಿಯಾಗಿ ರಾಜ್ಯ ಭಾಗ್ಯವು ಸಿಗುತ್ತದೆ ನೋಡಿ. ಇದು ಮೊಟ್ಟ ಮೊದಲನೆಯ ಉದಾಹರಣೆಯಾಗಿದೆ. ಇಡೀ ವಿಶ್ವದಲ್ಲಿ ಸ್ವರ್ಗದ ಸ್ಥಾಪನೆಯಾಗುತ್ತದೆ, ಬೀಡುಗಾಸಿನ ಖರ್ಚೇ ಇಲ್ಲ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಆತ್ಮೀಯ ತಂದೆಗೆ ನಾವು ಆತ್ಮೀಯ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಪಿತಾ ಸ್ನೇಹಿಗಳಾಗಲು ಬಹಳ ಬಹಳ ಸುಖವನ್ನು ನೀಡುವವರಾಗಬೇಕು. ತಮ್ಮ ಮಾತು ನಡತೆ ಬಹಳ ಮಧುರ ಘನತೆಯಿಂದ ಕೂಡಿರಬೇಕು. ಸೇವಾದಾರಿಗಳಾಗಬೇಕು, ನಿರಹಂಕಾರಿಯಾಗಿ ಸೇವೆಯನ್ನು ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಓ ವಿದ್ಯಾಭ್ಯಾಸ ಮತ್ತು ತಂದೆಯನ್ನು ಬಿಟ್ಟು ಎಂದೂ ಆತ್ಮಘಾತಿ ಮಹಾಪಾಪಿಗಳಾಗಬಾರದು. ಆತ್ಮೀಯ ಸೇವೆಯು ಮುಖ್ಯವಾದುದಾಗಿದೆ. ಈ ಸೇವೆಯಲ್ಲಿ ಎಂದೂ ಸುಸ್ತಾಗಬಾರದು. ಜ್ಞಾನರತ್ನಗಳ ದಾನವನ್ನು ಮಾಡಬೇಕು, ಜಿಪುಣರಾಗಬಾರದು. ಇಂದಿನ ವರದಾನ ನಾನು ಮತ್ತು ನನ್ನದು ಎನ್ನುವುದನ್ನು ಬಲಿಕೊಡುವಂತಹ ಸಂಪೂರ್ಣ ಮಹಾಬಲಿ ಭವ. ವರದಾನದ ವಿವರ, ಯಾವುದೇ ವ್ಯಕ್ತಿ ಅಥವಾ ವೈಭವದ ಜೊತೆ ಸೆಳೆತ ಇದೆ ನನ್ನದು ಎನ್ನುವುದಾಗಿದೆ. ಈ ನನ್ನತನಕ್ಕೆ ಮತ್ತು ನಾನು ಮಾಡುತ್ತೇನೆ, ನಾನು ಮಾಡಿದೆ, ಈ ನಾನು ಎನ್ನುವುದನ್ನು ಸಂಪೂರ್ಣ ಸಮರ್ಪಣೆ ಮಾಡುವಂತಹವರು ಅರ್ಥಾತ್ ಬಲಿಯಾಗುವವರೇ ಮಹಾಬಲಿಯಾಗಿರುತ್ತಾರೆ. ಯಾವಾಗ ಹದ್ದಿನ ನಾನು ನನ್ನದು ಎನ್ನುವುದು ಸಮರ್ಪಣೆ ಆಗುತ್ತದೆ, ಆಗ ಸಂಪೂರ್ಣ ಹಾಗೂ ತಂದೆ ಸಮಾನ ಆಗುವಿರಿ. ನಾನು ಮಾಡಿದ್ದೇನೆ ಇಲ್ಲ, ಬಾಬಾ ಮಾಡಿಸುತ್ತಾರೆ, ಬಾಬಾ ನಡೆಸುತ್ತಿದ್ದಾರೆ. ಯಾವುದೇ ಮಾತಿನಲ್ಲಿ ನಾನು ಎನ್ನುವ ಬದಲು ಸದಾ ಸ್ವಾಭಾವಿಕ ಭಾಷೆಯಲ್ಲಿ ಸಹ ಬಾಬಾ ಎನ್ನುವ ಶಬ್ದವೇ ಬರಲಿ, ನಾನು ಎನ್ನುವ ಶಬ್ದ ಅಲ್ಲ. ಇಂದಿನ ಶ್ಲೋಗನ್, ಸಂಕಲ್ಪಗಳಲ್ಲಿ ಇಂತಹ ದೃಢತೆ ಧಾರಣೆ ಮಾಡಿಕೊಳ್ಳಿ. ಅದರಿಂದ ಯೋಚಿಸುವುದು ಮತ್ತು ಮಾಡುವುದು ಸಮಾನವಾಗಿ ಬಿಡಬೇಕು. ಒಳ್ಳೆಯದು. ಓಂ ಶಾಂತಿ.